ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 3 ಪುಟ 70. ಮೆರಾರಿ ಎಂಬುದು ಕಹಿ ಅಥವಾ ತೀಕ್ಷ್ಣತೆಯನ್ನು ಸೂಚಿಸುತ್ತದೆ. ಆದ್ದರಿಂದ ಲೇವಿಯರ ಈ ಮೆರಾರಿ ಕುಟುಂಬವು ಆತ್ಮನಿಂದ ಹುಟ್ಟಿದ ಮಹಾಸಮೂಹವನ್ನು ಪ್ರತಿನಿಧಿಸುತ್ತದೆ. ಇವರು ರಾಜವಂಶಸ್ಥರಾದ ಯಾಜಕರ ಬಹುಮಾನವನ್ನು ಗೆದ್ದುಕೊಳ್ಳುವುದರಲ್ಲಿ ವಿಫಲರಾಗಿದ್ದಾರೆ. ಆದರೆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು ಮತ್ತು ಬೆಂಕಿಯೊಳಗಿಂದ ರಕ್ಷಿಸಲ್ಪಟ್ಟವರು ಆಗಿದ್ದಾರೆ. ಈ ರೀತಿಯಲ್ಲಿ ಅವರು ಗೌರವದ ಮತ್ತು ಸೇವಾ ಸ್ಥಾನವನ್ನು ಬಹು ಶ್ರಮೆ ಪಡುವುದರ ಮೂಲಕ ವಹಿಸಿಕೊಂಡಿದ್ದಾರೆ. 4. ಗೇರ್ಷೋನ್ ಎಂಬುದು ನಿರಾಶ್ರಿತರು ಅಥವಾ ಉದ್ಧರಿಸಲ್ಪಟ್ಟವರು ಎಂಬುದನ್ನು ಸೂಚಿಸುತ್ತದೆ. ಆದ್ದರಿಂದ ಲೇವಿಯರು ಗೇರ್ಷೋನ್ ಕುಟುಂಬದವರು ಮಾನವ ಕುಟುಂಬದ ರಕ್ಷಣೆ ಹೊಂದಿದ ಲೋಕದವರನ್ನು ಉತ್ತಮವಾಗಿ ಪ್ರತಿನಿಧಿಸುತ್ತಾರೆ. ಇವರೆಲ್ಲರೂ ಕುರುಡುತನ ಮತ್ತು ಸೈತಾನನ ದಾಸತ್ವದಿಂದ ಬಿಡಿಸಲ್ಪಟ್ಟವರು, ರಕ್ಷಿಸಲ್ಪಟ್ಟವರು ಆಗಿದ್ದಾರೆ. ಆದ್ದರಿಂದ ಈ ಪ್ರತಿ ಛಾಯಾ ಲೇವಿಯರಲ್ಲಿ ಪ್ರಥಮ ಶ್ರೇಣಿಯಲ್ಲಿರುವವರು ಅಥವಾ ನೀತಿ ನಿರ್ಣಯ ಹೊಂದಿದವರು. ಅವರು ರಾಜವಂಶಸ್ಥ ಯಾಜಕರುಗಳು ಆಗಿದ್ದಾರೆ ಮತ್ತು ಧರ್ಮಯುಗದ ರಾಜ್ಯ ಮತ್ತು ಎಲ್ಲ ಹಿತಾಸಕ್ತಿಗಳು ಅವರ ಜವಾಬ್ದಾರಿಕೆಯನ್ನು ಒಪ್ಪಿಸಲ್ಪಟ್ಟಿವೆ. ಆದರೆ ಬಲಗಡೆಯಲ್ಲಿ ಸಮೀಪದ ಬಂಧುಗಳಾದ ಪುರಾತನ ಪಿತೃಗಳು ಇದ್ದು ಇವರುಗಳು ಈ ಲೋಕದಲ್ಲೆಲ್ಲ ಪ್ರಭುಗಳನ್ನಾಗಿ ಮಾಡಲಾಗುವುದು. ಅವರ ಎಡಗಡೆಯಲ್ಲಿ ಪ್ರಾಮಾಣಿಕ ಸಹೋದರರ ಮಹಾಸಮೂಹವಿರುತ್ತದೆ. ಧರ್ಮಯುಗದಲ್ಲಿ ಪುರಾತನ ಯೋಗ್ಯರು ಮಹಾಸಮೂಹದವರಿಗಿಂತ ಮುಂಚಿನವರಾಗದೆ ಅವರಿಗಿಂತ ಕೆಳಗಿನವರಾಗಿರುತ್ತಾರೆ. ಆದರೆ ಅದರ ಅಂತ್ಯದಲ್ಲಿ ಅವರನ್ನು ಆತ್ಮಿಕ ಸ್ವಭಾವಕ್ಕೆ ಮತ್ತು ಹೆಚ್ಚಿನ ಗೌರವಕ್ಕೆ ಸ್ವೀಕರಿಸಲಾಗುವುದೆಂದು ದೇವರ ವಾಕ್ಯಗಳು ಕಂಡುಬರುತ್ತದೆ ಎಂಬುದು ಲೇಖನದ ನಂತರದ ಆಲೋಚನೆಯಾಗಿದೆ. ಎಲ್ಲರಿಗಿಂತ ಕಡೆಯಲ್ಲಿ ಧರ್ಮಯುಗದಲ್ಲಿ ಪಾಪ ಮತ್ತು ಮರಣಗಳಿಂದ ಬಿಡುಗಡೆ ಹೊಂದಿ ರಕ್ಷಿಸಲ್ಪಟ್ಟವರು ಇದ್ದಾರೆ. ಇವರ ನಿಷ್ಠೆಯು ಧರ್ಮಯುಗದ ಅಂತ್ಯದಲ್ಲಿ ನಡೆಯುವ ಮಹಾಪರೀಕ್ಷೆಯಲ್ಲಿ ಪ್ರಮಾಣೀಕರಿಸಲ್ಪಡುತ್ತದೆ. ಪ್ರಕಟಣೆ 20:7-9. ಲೇವಿಯರ ಎಲ್ಲ ವರ್ಗದವರು ತಮ್ಮ ಎಲ್ಲ ಪರೀಕ್ಷೆಗೊಳಗಾಗಿದ್ದು ಮತ್ತು ಹೃದಯ ನಿಷ್ಠೆಯ ಪರೀಕ್ಷೆಯನ್ನು ಎದುರಿಸುತ್ತಾರೆ. ನಂಬಿಕೆಯ ಮೂಲಕ ನೀತಿವಂತನೆಂದು ಲೋಕದವರಿಗಿಂತ ಮುಂಚೆ ನಿರ್ಣಯಿಸಲ್ಪಟ್ಟಿದ್ದು ನಂತರ ಕಟ್ಟಳೆಗಳ ಅಂತ್ಯವಾದ ಪರಿಶುದ್ಧ ಹೃದಯದ ಮೂಲಕ ಪ್ರೀತಿ ಎಂಬುದನ್ನು ನೆರವೇರಿಸುವುದನ್ನು ನಿರ್ಲಕ್ಷಿಸುತ್ತಾರೆ ಅಥವಾ ನಿರಾಕರಿಸುತ್ತಾರೆ. ಆ ಕಾರಣ ದೇವರ ಕೃಪೆಯನ್ನು ವ್ಯರ್ಥವಾಗಿ ಹೊಂದಿಕೊಳ್ಳುತ್ತಾರೆ. ಅವರಿಗೆ ಮುಂದೆ ಅವಕಾಶವಿರುವುದಿಲ್ಲ ಎಂಬ ಅಭಿಪ್ರಾಯವನ್ನು ಇದು ಹೇಗೋ ನೀಡುವುದಿಲ್ಲ. ಆದರೆ ಇವರು ಯಾಜಕೋದ್ಯೋಗದ ತ್ಯಾಗದ ಸೇವೆಯಲ್ಲಿ ಭಾಗವಹಿಸಿ ಅದರ ಲೆಕ್ಕವನ್ನು ಹಾಕಿ ಮಾಡಿರುವ ಆಹ್ವಾನವನ್ನು ಕಡೆಗಣಿಸಿರುವ ಇವರು ದೇವರಿಗೆ ವಿವೇಕಪೂರ್ವಕವಾದ ಆರಾಧನೆಯನ್ನು ಪ್ರಶಂಸಿಸುವುದಾಗಲಿ ಮತ್ತು ಬಹುಮಾನ ಪಡೆದುಕೊಳ್ಳತಕ್ಕದ್ದಾಗಲಿ ಆಗದೆ ಅವರ ಬುದ್ಧಿಹೀನತೆಯು ನ್ಯಾಯವಾದ ಶಿಕ್ಷೆಗೆ ಅರ್ಹವಾಗುವುದಿಲ್ಲ. ಇಲ್ಲವಾದಲ್ಲಿ ಮಹಿಮೆ ಗೌರವಕ್ಕೆ ಮತ್ತು ನಿರ್ಲಯತ್ವಕ್ಕೆ ನೀಡಿದ ಕರೆಯು ಕೃಪೆಯದಲ್ಲ, ಆದರೆ ಅವಶ್ಯಕತೆಯದು, ಆಹ್ವಾನವಲ್ಲ ಆದರೆ ಅಪ್ಪಣೆ, ತ್ಯಾಗವಲ್ಲ ಹಂಗು. ಅವರ ನೀತಿ ನಿರ್ಣಯ ಅನೂರ್ಜಿತ ಅಥವಾ ವರ್ಜನೆಯು ಅವರನ್ನು ಇನ್ನೂ ವಿಮೋಚನೆಗೊಂಡ ಪ್ರಪಂಚದವರನ್ನಾಗಲಿ ಸರಿಯಾದದ್ದನ್ನು ಮಾಡುವ ಜವಾಬ್ದಾರಿಯ ಹೆಚ್ಚಳದ ಹೊರತಾಗಿ ಕ್ರಿಸ್ತನನ್ನು ವಿಶ್ವಾಸದ ಮೂಲಕ ಅಂಗೀಕರಿಸುವ ಮುನ್ನ ಇದ್ದಂತೆಯೇ ಇಡುತ್ತದೆ. ಬೇರೆ ಮಾತುಗಳಲ್ಲಿ ಈಗಿನ ಕಾಲದ ನಿತ್ಯ ಜೀವ ಅಥವಾ ನಿತ್ಯ ಮರಣದ ಪರೀಕ್ಷೆಯು ತಮ್ಮನ್ನು ಮರಣದ ಪರ್ಯಂತ ಇಚ್ಛಾಪೂರ್ವಕವಾಗಿ ಕರ್ತನಿಗೆ ಪೂರ್ಣ ಪ್ರತಿಷ್ಠೆ ಮಾಡಿಕೊಳ್ಳುವವರನ್ನು ಮಾತ್ರವೇ ಒಳಗೊಂಡಿದೆ. ಜನಾಂಗದ ಉಳಿದ ಭಾಗದವರು ಇನ್ನೂ ನಿತ್ಯ ಜೀವ ಮತ್ತು ನಿತ್ಯ ಮರಣದ ತೀರ್ಪಿಗಾಗಿ ಒಳಗಾಗಲಿಲ್ಲ ಮತ್ತು ಧರ್ಮಯುಗವು ಸ್ಥಾಪಿತವಾಗುವವರೆಗೂ ಅವರು ಅದಕ್ಕೆ ಒಳಗಾಗುವುದಿಲ್ಲ. ಆದರೆ ವೇಳೆಯಲ್ಲಿ ಹೇಗೂ ಪ್ರಪಂಚದ ಪ್ರತಿಯೊಬ್ಬನೂ ಆತನ ಬೆಳಕಿನ ಅನುಪಾತಕ್ಕನುಗುಣವಾಗಿ ಗುಣ ನಡತೆಯನ್ನು ಹಾಳು ಮಾಡಿಕೊಳ್ಳುವ ಮತ್ತು ಬೆಳೆಸಿಕೊಳ್ಳುವ ಮತ್ತು ಆ ರೀತಿಯಲ್ಲಿ ತನ್ನ ಧರ್ಮಯುಗದ ಸ್ಥಿತಿಯನ್ನು ಮತ್ತು ನಿತ್ಯ ಜೀವದ ಪ್ರತೀಕ್ಷೆಯನ್ನು ಕೆಟ್ಟದ್ದಾಗಿಸುವ ಅಥವಾ ಉತ್ತಮಗೊಳಿಸುವಲ್ಲಿ ಆತನು ತನ್ನ ಜ್ಞಾನ ಮತ್ತು ಮನಸ್ಸಾಕ್ಷಿಗೆ ವಿಧೇಯನಾಗುತ್ತಾನೆ, ಇಲ್ಲದೆ ತಾತ್ಸಾರ ಮಾಡುವವನಾಗಿದ್ದಾನೆ. ಆದಾಗ್ಯೂ ಪೂರ್ಣ ಪ್ರತಿಷ್ಠೆ ಹೊಂದಿದವರ ಬಗ್ಗೆ ವಿಷಯ ಬೇರೆಯಾಗಿದೆ. ಮರಣದ ಪರ್ಯಂತ ಅವರ ಪೂರ್ಣವಾದ ಪ್ರತಿಷ್ಠೆಯಿಂದಾಗಿ ಅವರು ಲೌಕಿಕ ಜೀವನವನ್ನು ಸಂಪೂರ್ಣವಾಗಿ ನಿರಾಕರಿಸುತ್ತಾರೆ ಮತ್ತು ಅದನ್ನು ಆತ್ಮಿಕ ಸಂಗತಿಗಳೊಂದಿಗೆ ವಿನಿಮಯ ಮಾಡಿಕೊಳ್ಳುತ್ತಾರೆ. ಮತ್ತು ಅವರು ಮರಣ ಪರ್ಯಂತ ಪ್ರಾಮಾಣಿಕರಾಗಿದ್ದಲ್ಲಿ ಅದು ಅವರದ್ದಾಗುವುದು, ಇಲ್ಲವಾದಲ್ಲಿ ಇಲ್ಲ. ಆದ್ದರಿಂದ ಅವರಿಗೆ ನಿಷ್ಠೆಯಿಲ್ಲದಿರುವಿಕೆ ಎಂಬುದು ಶಾಶ್ವತ ಮರಣವು. ಇದು ಧರ್ಮಯುಗದ ಅಂತ್ಯದಲ್ಲಿ ಅಪ್ರಾಮಾಣಿಕರಾಗುವಂತೆ ಲೇವಿಯರಲ್ಲಿ ಯಾರೊಬ್ಬರೂ ಕಾನಾನಿನಲ್ಲಿ ಪಿತ್ರಾರ್ಜಿತ ಬಾಧ್ಯತೆಗಳಾದ್ಯೂ ಇರಲಿಲ್ಲ. ಕರ್ತನಿಗೆ ಎಲ್ಲವನ್ನು ಸಮರ್ಪಿಸಿದ ಮೇಲೆ ಹೃದಯದಲ್ಲಿ ನೈತಿಕತೆಯನ್ನು ಅನುಸಾರವಾಗಿದ್ದಲ್ಲಿ ಈಗಿನ ಕಾಲದ ಅಸಮರ್ಪಕ ಸಂಗತಿಗಳಿಗೆ ಅವರು ಬಾಧ್ಯರಾಗುವುದಿಲ್ಲ ಎಂಬ ಸತ್ಯವನ್ನು ಇದು ವ್ಯಕ್ತಪಡಿಸುತ್ತದೆ. ಕಾನಾನ್ ದೇಶವು ದೇವರ ಘರ್ಷಣೆಯು
ತಾಪತ್ರಯದ ಪರಿಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ. ಶತ್ರುಗಳನ್ನು ಜಯಿಸುವುದು, ಕೆಡುಕನನ್ನು ಸೋಲಿಸುವುದು ಇತ್ಯಾದಿ. ಆದರೆ ದೇವರು ಲೇವಿಯರ ಪ್ರತಿ ಸಂಕೇತವೆಂದು ಸಮರ್ಥಿಸಿದ ಎಲ್ಲರಿಗೂ ಉತ್ತಮವಾದ ಪಾಪರಹಿತವಾದ ಬಾಧ್ಯತೆಯನ್ನು ನೀಡುವವನಾಗಿದ್ದಾನೆ. ಈ ಉತ್ತಮವಾದ ಬಾಧ್ಯತೆಯನ್ನು ಮೊದಲಿಗೆ ಪ್ರವೇಶಿಸುವವರು ಯಾಜಕರುಗಳು. ಇವರು ಪ್ರಥಮ ಪುನರುತ್ಥಾನದ ಅಂಶವಾಗಿರುತ್ತಾರೆ ಮತ್ತು ದೈವಿಕ ಸ್ವಭಾವಕ್ಕೆ ಪರಿಪೂರ್ಣರಾಗುತ್ತಾರೆ. ಪುರಾತನ ಪಿತೃಗಳು ನಂತರದಲ್ಲಿ ಬರುತ್ತಾರೆ. ದೇವರು ಈ ವಾಕ್ಯವನ್ನು